गुड मॉर्निंग चिल्ड्रन वंदने तरगतिया पुटानी मक्कल मनेयल्ली क्षेमवागिद्दीरा ओके मक्कले ईगा नीवु निम्म रजेयन्नु आटदोंदिगे कळेदिद्दीरा ईगा नावु पाठवन्न प्रारंभिसोण ईगागले नीवु रेखाभ्यासद बग्गे अभ्यासवन्न माडिद्दीरी तो बच्चों आप सब लोगों ने अब तक कन्नड़ के जो रेखाभ्यास है उनको उनके बारे में पढ़ा है। तो आज हम कन्नड़ के वर्णमालेगळु यानी वर्णमाला जो है उनको पढ़ेंगे। वर्णमालेगळल्लि मोदलनेदागि बरोदु स्वरगळु। ई दिन नावु एनु माडोण अंद्रे कन्नडद वर्णमालेगळल्लि स्वरगळादंतह अ आ इदु अ इदु आ जो कन्नड़ में वर्णमाला में जो स्वर आते हैं उनमें अ और यहाँ पर जो है ओ आ। मक्कले नीवु अन्नी नोडो ना अ आ। अदे रीति इदु ई ई। ईग नावु एनु माडोण ई अक्षरगळिंद आगुवंत ओंदु शब्दगळन्न नोडोण। तो बच्चों यहाँ पर जो है ये जो है अ और यहाँ जो है वो आ। यहाँ पर जो लिखा है ई और यहाँ जो है ई। तो बच्चों अब हम इन वर्णों से रचित शब्दों को पढ़ेंगे। मक्कले ई चित्रदल्लि नोडि अ अरस। ಇಲ್ಲಿ ಏನಿದೆ ಎಲ್ಲ ಚಿತ್ರ ಈ ಚಿತ್ರದಲ್ಲಿ ಇರುವಂತಹದ್ದು ಅರಸನ ಚಿತ್ರ ಅದು ಅ ವರ್ಣದಿಂದ ಬರುತ್ತದೆ ಅ ಅರಸ ತೋ ಯಹಾ ಪರ್ ಜೋ ರಾಜಾ ಹೈ ಉಸೆ ಕನ್ನಡ ಮೇ ಹಮ್ ಅರಸ ಕಹತೆ ಹೈ ತೋ ಯಹಾ ಅ ಅಕ್ಷರ ಸೆ ಬನ್ತಾ ಹೈ ಅರಸ ಅದೇ ರೀತಿ ಅ ಅಕ್ಷರದಿಂದ ಬರುವಂತ ಇನ್ನೊಂದು ಶಬ್ದ ಅಮ್ಮ ಅಮ್ಮ ಅಂದ್ರೆ ತಾಯಿ ಮದರ್ जो माता होते हैं उनको कन्नड़ में हम अम्मा कहते हैं। वो अम्मा जो शब्द है वो भी अ से होता है अ अम्मा। ई चित्रदल्लि इरुवुदु आने। आने अन्नुवुदु एनागुत्तदे आ आ वर्णदिंद आदंत शब्द आने अ आने। मत्तोंदु शब्द आ ಆಟ ಈ ಚಿತ್ರದಲ್ಲಿ ನೋಡಬಹುದು ಮಕ್ಕಳೇ ಪುಟಾಣಿ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಆಟವನ್ನ ಆಡ್ತಾ ಇದ್ದಾರೆ ನೀವು ಕೂಡ ನಿಮ್ಮ ಮನೆ ಹತ್ರ ಏನ್ ಮಾಡ್ತಾ ಇರ್ತೀರಿ ಆಟವನ್ನ ಆಡಿರ್ತೀರಾ ಅದೇ ರೀತಿ ಆ ಆಟ ಆಟ ಅನ್ನೋ ಶಬ್ದ ಆ ಅನ್ನೋ ವರ್ಣದಿಂದ ರಚಿತವಾಗಿದೆ ತೋ ಯಹಾಂ ಪರ್ ಜೋ ಬಚ್ಚೆ ಖೇಲ್ ರಹೆ ಜೋ ಖೇಲ್ ರಹೆ ಉಸೆ ಹಮ್ ಕನ್ನಡ ಮೇ ಆಟ ಕಹತೆ ಹೈ ಜೋ ಆಟ ಶಬ್ದ ಹೈ ವಹಾಂ ಪರ್ आ वर्ण से रचित है। ओके मक्कले इली नोडी चित्रदल्लि इरुवुदु इली ई इली 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 एरडु शब्दगळल्लि व्यत्यास इरुत्तदे इली इरुवंतहदु इली इली अंद्रे रैट जो यहाँ पर आप देख रहे हो चित्र यहाँ रैट का चित्र है रैट यानी चूहा वहाँ चूहा यानी इली कन्नड़ में हम इली कहते हैं। यहाँ शब्द जो है ई वर्ण से बना है ई से इली ई द इली इली रुवंता शब्द ई इरुवे निवेल्लरो इरुवे ना नोडिर्तीरा ई इरुवे इरुवे अन्नो ओंदु शब्द ई वर्णदिंद रचितवागिदे जो यहाँ पर दिख रहा है ई अक्षर से बना हुआ इरुवे इरुवे यानी एंट एंट जो है इरुवे कन्नड़ा शब्द इरुवे जो है ई वर्ण से बना है। ईगा मुंदिना शब्द ई ईश ईश अंदरे ईश्वर देवरु तम्मेल्लरिगू गोत्तिरुत्तदे अदु ईश अन्नोंदु शब्द ई अन्नोंदु स्वर अथवा वर्णदिंद रचितवागिदे। यहाँ पर जो दिया गया शब्द है ई से
ईश, ईश यानी भगवान ईश्वर। यहाँ पर जो अक्षर है, वर्ण है, वो है ई। ಮುಂದಿನ ಶಬ್ದ ಈಜು, ಈ ವರ್ಣದಿಂದ ಆದಂತಹ ಶಬ್ದ ಈಜು, ಯಾನಿ ಈ ವರ್ಣ ಸೇ ಬನಾ ಹುವಾ ಶಬ್ದ ಜೋ ಹೈ ಈಜು, ಈಜು ಯಾನಿ ಸ್ವಿಮ್, ಯಹಾಂ ಪರ್ ಜೋ ಬಚ್ಚೆ ಸ್ವಿಮ್ಮಿಂಗ್ ಕರ್ ರಹೆ ಹೈ। ವಿದ್ಯಾರ್ಥಿಗಳೇ, ನಾವು ಈಗ ಕನ್ನಡ ವರ್ಣಮಾಲೆಯಲ್ಲಿ ಅ, ಆ, ಇ, ಈ ಅನ್ನೋ ವರ್ಣಗಳನ್ನು ಅಭ್ಯಸಿಸಿದೀವಿ। ತೋ ಬಚ್ಚೋ, आज हमने अ, आ, ई, ई वर्णों को पढ़ा। ಈಗ ನಾವು ಏನು ಮಾಡೋಣ, ಈ ಅಕ್ಷರಗಳನ್ನು, ಈ ವರ್ಣಗಳನ್ನು ಯಾವ ರೀತಿಯಾಗಿ ನಾವು ಬರಿಬೇಕು ಅನ್ನೋದನ್ನ ನೋಡೋಣ। तो अब हम देखेंगे कि इन वर्णों को हम कैसे लिखेंगे। ओके ಮಕ್ಕಳೇ, ಈಗಾಗಲೇ ನಾವು ನಿಮಗೆ ಕನ್ನಡವನ್ನ ತ್ರೀ ಲೈನ್ ಬುಕ್ ನಲ್ಲಿ ಬರೆಯೋದಕ್ಕೆ ತಿಳಿಸಿದ್ದೀವಿ। ಆ ಬುಕ್ ನಲ್ಲಿ ಏನ್ ಮಾಡ್ಬೇಕಪ್ಪ ನೀವು ಅಂದ್ರೆ, ಅ ಅಂದ್ರೆ ಯಾವ ರೀತಿ ಬರಬೇಕು, ಈ ರೀತಿಯಾಗಿ ಅ, ಅದೇ ರೀತಿ ಆ, ಆ, ಇನ್ನು ಈ, ನಂತರ ಈ, ಈ ರೀತಿಯ ಅಕ್ಷರಗಳನ್ನು ಬರೆಯೋದಕ್ಕೆ ಪ್ರಯತ್ನಿಸಬೇಕು। ನಾನು ಮತ್ತೊಮ್ಮೆ ಹೇಳ್ತೀನಿ, ತೋ ಅವ್ರ ಎಕ್ ಬಾರ್ ಹಮ್ ದೇಖೆಂಗೆ ಕಿ ಅ ಕೈಸೆ ಲಿಖ್ತೆ ಹೈ। ಅ ಜೋ ಹೈ ಇಸ್ ತರ, ಅ ಔರ್ ಯಹಾಂ ಪರ್ ಜೋ ಹೈ ಆ, ಔರ್ ಉಸಿ ತರ ई, और ई, ಈ ರೀತಿ ಬರೆಯಬೇಕು। ಮಕ್ಕಳೇ, ನೀವು ಏನು ಮಾಡಬೇಕಂದ್ರೆ ನಿಮ್ಮ ತ್ರೀ ಲೈನ್ ಬುಕ್ ನಲ್ಲಿ ಈ ರೀತಿ ಒಂದು ಖಾಲಿ ಪೇಜ್ ಅನ್ನು ತಗೊಂಡು ಅದರಲ್ಲಿ ಈ ರೀತಿ ನಾಲ್ಕು ಗೆರೆಯನ್ನ ಮಾಡ್ಕೊಳ್ಳಿ, ಅಂದ್ರೆ ಒಂದು ಎರಡು ಮೂರು ನಾಲ್ಕು, ಈ ರೀತಿ ನಾಲ್ಕು ಲೈನ್ ಅನ್ನ ಹೊಡಿಬೇಕು। ಅದಾದ ನಂತರ ಏನ್ ಮಾಡಬೇಕು, ಇಲ್ಲಿ ಮೊದಲನೇದರಲ್ಲಿ ಏನ್ ಬರಿಬೇಕು ನೀವು, ಅ ಅಂತ ಬರಿಬೇಕು। ಅದಾದ್ಮೇಲೆ ಅದರ ಕೆಳಗಡೆ ಅ ಅ ಅ ಅಂತ ಅದನ್ನೇ ಉಚ್ಚಾರ ಮಾಡ್ಕೋತ ಈ ಲೈನ್ ಪೂರ್ತಿ ತುಂಬಿಸಬೇಕು। ನಂತರ ಈ ಕಡೆ ಆ ಅಂತ ಬರೆಯಿರಿ, ಅದಾದ್ಮೇಲೆ ಇಲ್ಲಿ ಕೆಳಗಡೆ ಆ ಆ ಆ ಆ ಅಂತ ಬರೀಬೇಕು। ಅದೇ ರೀತಿ ಈ, ಮತ್ತೆ ಇಲ್ಲಿ ಈ, ಇಲ್ಲಿ ಈ ಈ ಈ ಅಂತ ಬರೆದು ಈ ಕಡೆ ಈ ಈ ಈ ಈ ಅಂತ ಬರಿಬೇಕು। ತು ಬಚ್ಚೋ, ಯಹಾಂ ಪರ್ ಜೋ ಹೈ ಮೈನೆ ಲಿಖಾ ಉಸಿ ತರಹ ಅ, ಆ, ಈ, ಈ ಲಿಖನಾ ಹೈ, ಔರ್ ಇಸ್ಕೆ ನೀಚೆ ಸಭಿ ಅ ಅ ಅ ಬೋಲ್ತೆ ಹೀ ಲಿಖನಾ ಹೈ, ಔರ್ ಯಹಾಂ ಪರ್ ಆ ಆ ಆ, ಔರ್ ಯಹಾಂ ಪರ್ ಈ, ಔರ್ ಯಹಾಂ ಪರ್ ಈ। ತೋ ಯಹಾಂ ಪರ್ ಬಚ್ಚೋ ಬೋಲ್ತೆ ಹೀ ಲಿಖನಾ ಹೈ ಕಿ ವೈಸೆ ಹೀ ಲಿಖನಾ ನಹೀ ಹೈ, ಯಹಾಂ ಪಢ್ನಾ ಹೈ ಅ ಔರ್ ಲಿಖನಾ ಹೈ ಅ, ಔರ್ ಯಹಾಂ ಪರ್ ಆ ಔರ್ ಲಿಖನಾ ಹೈ ಆ, ಔರ್ ಈ ಔರ್ ಈ। ತೋ ಬಚ್ಚೋ, ಆಪ್ ಘರ್ ಮೇ ಯಹಾಂ ಕೋಶಿಶ್ ಕೀಜಿಯೇ, ಅಗರ್ ಆಪ್ಕೋ ನಹೀ ಸಮಜ್ತಾ ಹೈ ತೋ ಅಪ್ನೆ ಪೇರೆಂಟ್ಸ್ ಸೇ ಹೆಲ್ಪ್ ಲೇಕೆ ಲಿಖ್ ಸಕ್ತೆ ಹೋ। ಮಕ್ಕಳೇ, ನಿಮಗೆ ತಿಳಿದಿದ್ದರೆ ನಿಮ್ಮ ಪೇರೆಂಟ್ಸ್ ನ ಸಹಾಯವನ್ನು ತಗೊಂಡು ನೀವು ಈ ಅ ಆ ಈ ಈ ನಾಲ್ಕು ವರ್ಣಗಳನ್ನು ಬರೆಯಲು ಪ್ರಯತ್ನಿಸಿರಿ। ಓಕೆ ಮಕ್ಕಳೇ, ಥ್ಯಾಂಕ್ ಯು।